ರಜನಿಕಾಂತ್ ಇಡೀ ಚಿತ್ರರಂಗದಲ್ಲಿ ಮರೆಯಲಾಗದ ಹೆಸರು. ಅವರು ಈಗ ಸೂಪರ್ ಸ್ಟಾರ್ ಆಗಿದ್ದರೂ ಹಳೆಯ ಗೆಳೆಯರನ್ನ ಯಾವತ್ತೂ ಮರೆತಿಲ್ಲ. ರಜನಿ ಸ್ಟಾರ್ ಆಗುವ ಮುಂಚೆ ಒಬ್ಬ ವ್ಯಕ್ತಿಯನ್ನ ಡ್ಯಾಡಿ ಅಂತ ಕರಿತಾ ಇದ್ರಂತೆ. ಆದರೆ ಆ ವ್ಯಕ್ತಿ ಇವತ್ತು ಬದುಕಿಲ್ಲ. ಅವರ ಸಾವಿನ ಸುದ್ದಿ ರಜನಿಗೆ ತಲುಪಿದೆಯೋ ಇಲ್ವೋ ಅನ್ನೋದು ಅವರ ಮನೆಯವರ ಕೊರಗು. ಯಾರು ಆ ಡ್ಯಾಡಿ, ರಜನಿಗೂ ಅವರಿಗೂ ಏನು ಸಂಬಂಧ, ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ರಜನಿಕಾಂತ್ ಈ ಹೆಸರು ಕೇಳಿದ್ರೆ ಕೋಟ್ಯಾಂತರ ಜನರಿಗೆ ರೋಮಾಂಚನವಾಗುತ್ತೆ. ಆ ಮಟ್ಟಿಗೆ ರಜನಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ರಜನಿಕಾಂತ್ ಸೂಪರ್ ಸ್ಟಾರ್ ಆಗೋ ಮುಂಚಿನ ಜೀವನದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ, ನೋಡಿದ್ದೇವೆ. ಕಷ್ಟ ಕಾಲದಲ್ಲಿ ಜೊತೆಯಾದವರನ್ನ ಎಂದೂ ಮರೆದಿಲ್ಲ ರಜನಿ. ನೀವು ನೋಡ್ತಾ ಇರೋ ಈ ಕುಟುಂಬ ಉಡುಪಿ ಜಿಲ್ಲೆಯ ಹೆರ್ಗದಲ್ಲಿ ವಾಸವಾಗಿದೆ. ಈ ಫೋಟೋದಲ್ಲಿರುವವರು ನಾರಾಯಣ್ ರಾವ್ ಅಂತ. ಈಗ ಬದುಕಿಲ್ಲ. 50 ವರ್ಷಗಳ ಹಿಂದೆ ಹೋಟೆಲ್ ಕೆಲಸಕ್ಕೆ ಅಂತ ನಾರಾಯಣ್ ರಾವ್ ಮದ್ರಾಸ್ನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸೇರಿಕೊಂಡಿದ್ರಂತೆ. ರಜನಿಕಾಂತ್ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಗಾಗಿ ಸೇರಿದಾಗ ರಜನಿಕಾಂತ್ಗೆ ಸಹಾಯ ಮಾಡಿದ್ದರಂತೆ. ಬಡತನದ ಅಂದಿನ ಸ್ಥಿತಿಯಲ್ಲಿ ರಜನಿಕಾಂತ್ಗೆ ಉಳಿಯುವ ಹಾಗೂ ಆಹಾರ ವ್ಯವಸ್ಥೆ ಮಾಡಿದ್ದರಂತೆ. ಅಲ್ಲಿಂದಲೂ ಕೂಡ ರಜನಿ ಗೆಳೆಯರ ತಂಡ ನಾರಾಯಣ್ ರಾವ್ ಅವರನ್ನ ಡ್ಯಾಡಿ ಅಂತಲೇ ಕರೀತಿದ್ರಂತೆ. ರಜನಿಕಾಂತ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಮದ್ರಾಸಿಗೆ ಹೋದ್ರು. ಅಲ್ಲಿ ಒಂದಿನ ಇದೇ ಕನ್ನಡ ಹುಡುಗರು ಉಂಟಲ್ಲ, ರಜನಿಕಾಂತ್, ರವೀಂದ್ರನಾಥ್, ದಿಲೀಪ್, ಸತೀಶ್, ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟಿಗೆ ಹೋದ್ರು. ಅಲ್ಲಿ ನಮ್ಮ ತಂದೆ ಸಪ್ಲೈಯರ್ ಆಗಿದ್ದರು. ಹಣ ಇಲ್ಲದಾಗ ಇವರೇ ಬಾಡಿಗೆ ಕೊಡೋದು, ಮತ್ತು ವುಡ್ಲ್ಯಾಂಡ್ಸಲ್ಲೆಲ್ಲ ಟಿಫಿನ್ ಎಲ್ಲ ಇದು ಮಾಡಿ ಹೆಲ್ಪ್ ಮಾಡಿದರು. ಅದು ಅವರು ನೆನಪಲ್ಲಿಟ್ಟು ರಜನಿಕಾಂತ್ ಡ್ಯಾಡಿ ಅಂತ ಅಪ್ಪನನ್ನು ಕರೀತಾ ಇದ್ರು. ನಾರಾಯಣ ರಾವ್ ಅವರಿಗೆ ತುಂಬಾ ಗೌರವ ಕೊಡ್ತಾ ಇದ್ದ ರಜನಿ ಭೇಟಿಯಾದಾಗ ನೆನಪಿಗಾಗಿ ತನ್ನ ಇಷ್ಟ ದೇವರಾದ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನ ನೀಡಿದ್ರಂತೆ. ಕಷ್ಟಕಾಲದಲ್ಲಿ ನೆರವಾದ್ದನ್ನ ಸ್ಮರಿಸಿ ಅವರ ಹೆಸರಿನ ಬ್ಯಾಂಕ್ ಖಾತೆಯಲ್ಲಿ ಆಗಲೇ 1.5 ಲಕ್ಷ ಠೇವಣಿಯನ್ನ ಇರಿಸಿದ್ರಂತೆ. ಆದರೆ ಚೆನ್ನೈನಿಂದ ವಾಪಸ್ ಬಂದ ನಾರಾಯಣ ರಾವ್ 1997ರಲ್ಲಿ ತವರೂರು ಉಡುಪಿಯ ಹೆರ್ಗದಲ್ಲಿ ಬಂದು ನೆಲೆಸಿದ್ರು. ಆ ಬಳಿಕ ನಿರ್ದೇಶಕ ಸತೀಶ್ ರಜನಿಕಾಂತ್ ಅವರನ್ನ ಭೇಟಿ ಮಾಡಿಸಿದ್ರಂತೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ನಾರಾಯಣ ರಾವ್ ಇಹಲೋಕ ತ್ಯಜಿಸಿದ್ದಾರೆ. ಈ ವಿಷಯ ರಜನಿಕಾಂತ್ಗೆ ತಿಳಿದಿಲ್ಲ. ಅವರಿಗೆ ಹೇಳಬೇಕು ಅನ್ನೋದು ಅವರ ಮಕ್ಕಳ ಅಭಿಲಾಷೆ. ನಾರಾಯಣ ರಾವ್ ಅಂತ ಅವರಿಗೆ ಅಲ್ಲಿ ಹೆಸರು ಕರಿತಿದ್ರು. ಅವರು ಕಷ್ಟಕಾಲದಲ್ಲಿ ಅವರಿಗೆ ಹೋಟೆಲ್ನಲ್ಲಿ, ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ರೂಮಿನ ವ್ಯವಸ್ಥೆ ಮತ್ತು ಅನ್ನದಾತರಾಗಿದ್ದರು. ಆ ಅನ್ನದಾತರ ಅಂತೇಳಿ ಅವರಿಗೆ ತಂದೆ ಅಂತಲೇ ಕರಿತಿದ್ರಂತೆ ರಜನಿಕಾಂತ್ ಅವರು. ಅವರ ನಿಧನ 1 ವರ್ಷದ ಹಿಂದೆ ಆಗಿತ್ತು. ಈ ನಿಧನ ವಾರ್ತೆ ಅವರಿಗೆ ಬಹುಶಃ ಇದು ತಿಳಿದ್ರೆ ಅವ್ರು ಮಾತ್ರ ಶಾಕ್ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಕಷ್ಟಕಾಲದಲ್ಲಿ ಅನ್ನ ನೀಡಿದವರನ್ನು ಯಾರು ಮರೆತಿಲ್ಲ, ಅವರು ಕೂಡ ಮರೆತಿಲ್ಲ. ಒಟ್ಟಿನಲ್ಲಿ ನಾರಾಯಣ ರಾವ್ ಮರಣ ಹೊಂದಿದ ವಿಷಯವನ್ನು ರಜನಿಗೆ ತಿಳಿಸಬೇಕು ಅಂತ ಅವರ ಮಕ್ಕಳು ಕಾಯುತ್ತಿದ್ದಾರೆ. ಆದಷ್ಟು ಬೇಗ ಈ ವಿಷಯ ರಜನಿಕಾಂತ್ ಕಿವಿಗೆ ಬಿದ್ದು ಆ ಕುಟುಂಬವನ್ನ ಒಮ್ಮೆ ಭೇಟಿಯಾಗಲಿ ಅನ್ನೋದೇ ಎಲ್ಲರ ಆಶಯ. ಉಡುಪಿಯಿಂದ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್.